ಏಯ್, ಅಲ್ಲೇನೋ ಮಾಡ್ತಿದ್ಯಾ? ಮೊದ್ಲು ನಿನ್ ಕೆಳಗಡೆ ಇಳಿದ್ ಬಾ. ನನ್ನ ಕರ್ದ್ಯಾ? ಆ ಬಾಟಲ್ನ ಅಲ್ಲಿ ಬಿಸಾಕಿದ್ದು ನೀನೇ ಅಲ್ವಾ? ಇಲ್ಲಿಗೆ ಬರೋ ಟೂರಿಸ್ಟ್ಗಳು ಬೇರೆ ಎಲ್ಲಾರು ಪ್ಲಾಸ್ಟಿಕ್ಕು ಕಸನೆಲ್ಲ ಸಮುದ್ರಕ್ಕೆ ಹಾಕಿ ಹಾಳು ಮಾಡಿಟ್ರಿ. ಇಲ್ಲಿರೋ ನಾವೆಲ್ಲರೂ ಸೇರಿ ಅದನ್ನ ಕ್ಲೀನ್ ಮಾಡಿ ಹೊರಗಡೆ ತೆಗಿತಾ ಇದ್ದೀವಿ. ಇದ್ರ ಬಗ್ಗೆ ನಿನಗೆ ಗೊತ್ತಾ? ಹ್ಮ್, ಒಂದ್ ಸೆಲ್ಫಿ ತಗೋಬೋದಾ? ಯಾಕೆ? ಇಲ್ಲ, ನೀವು ಈ ದ್ವೀಪದ ಕಲೆಕ್ಟರ್ ಅಲ್ವಾ? ಆ ಫೋನ್ ಇಲ್ಲಿ ಕೊಡು. ಯಾಕೆ? ಆ ಫೋನ್ ಕೊಡು. ಕೊಡು. ಪಾಸ್ವರ್ಡ್ ಹಾಕು. ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಲ್ವಾ? ದ್ವೀಪದಲ್ಲಿ ನೀನ್ ಆಟ ಆಡ್ಕೋಬೇಡ, ನಿನ್ ದೀಪ ಆರೋಗತ್ತೆ. ಮೀನ್ ಸಾರ್ ಕುದಿತಾ ಇದೆ, ಇನ್ನು ಪರಿಮಳ ಬಂದ್ರೆ ಚೆನ್ನಾಗಿರತ್ತೆ. ಎಲ್ಲಾರು ಫೋನ್ ಹಿಂಗೆ ನೋಡ್ಕೊಂತಾ ಇರ್ರಿ, ನಾನೊಬ್ನೇ ಇಲ್ಲಿ ಅಡಿಗೆ ಮಾಡ್ಬೇಕಾ? ಯಾರಾದ್ರೂ ಬಂದು ಹೆಲ್ಪ್ ಮಾಡ್ಬೋದಲ್ಲ, ನೀನ್ ಬಂದು ಅಪ್ಲ ಸುಡೋ. ಬಂದೆ ಬಂದೆ. ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲಿಲ್ಲ. ಯಾರೋದು? ಗಾಡಿ ಬಾಡಿಗೆ ಅಂತ ಇಷ್ಟಕ್ಕೆ ಓಡಿಸ್ಬೇಡಿ, ಜಾಗ್ರತೆ. ಒಂದ್ ಸೆಲ್ಫಿ ತಗೊಳ್ಳೋಣ ಅಂತ ಕೇಳಿದ್ದಕ್ಕೆ ನೀವ್ ಅಷ್ಟೊಂದ್ ಕೋಪಿಸ್ಕೊಂಡ್ಬಿಟ್ರಲ್ಲ. ಅವತ್ ನೀನ್ ತೆಗ್ದಿದ್ ವಿಡಿಯೋ ಎಲ್ಲಿ? ಫೋನಲ್ಲಿದ್ಯಾ? ಅದನ್ನ ಡಿಲೀಟ್ ಮಾಡು, ಇಲ್ಲಾಂದ್ರೆ ಫೋನ್ ತಗೊಂಡ್ ನಾನ್ ಡಿಲೀಟ್ ಮಾಡ್ತೀನಿ. ಯಾರಮ್ಮ ಇವನು? ಇದಕ್ ಮುಂಚೆ ಈ ಮುಖಾನ ನಮ್ಮೂರಲ್ಲಿ ನೋಡೇ ಇಲ್ವಲ್ಲ. ಅವನು ಇಲ್ಲಿ ಅವನಲ್ಲ. ಈ ರೀತಿ ಹುಡುಗರೆಲ್ಲ ನಾವ್ ಅನ್ಕೊಂಡಂಗೆ ಇರೋದಿಲ್ಲ. ಹೋಗಲು, ಬಂದ ಕೆಲ್ಸ ನೋಡೋಗು, ಇಲ್ಲ ಅಂದ್ರೆ ದ್ವೀಪ ಬಿಟ್ಟು ಹೋಗುವಾಗ ಕೈ ಕಾಲಿರೋಲ್ಲ ಅಷ್ಟೇ. ಅಣ್ಣ, ನಾ ಯಾಕಣ್ಣ ಅವಳ ಜೊತೆ ಮಾತಾಡಕ್ಕಾಗದೆ ಹಾಗೆ ನಿಂತ್ಕೊಂಬಿಟ್ಟೆ? ಈ ತರ ಸಂದರ್ಭಗಳಲ್ಲಿ ನಮ್ಗೆ ಹಿಂಗೆ ಆಗೋಗುತ್ತಾ? ಇಲ್ವಲ್ಲ, ನಾ ಆತರ ಏನಿಲ್ವಲ್ಲ. ಹೌದು ಅಣ್ಣ, ನಿಮಗೂ ಹಾಗೇನಾ? ನನಗೆ ಮಾತ್ರ ಹೀಗಾಗಕ್ಕೆ ಏನಣ್ಣ ಕಾರಣ? ನಾ ಅವಳ ಮುಖಾನ ನೋಡ್ಬಿಟ್ಟು ಹಾಗೆ ಮೈ ಮರೆತ್ಕೊಂಡು ನಿಂತ್ಕೊಂಡಲ್ಲ, ಅದಕ್ಕೇನಣ್ಣ ಕಾರಣ? ಅವಳು ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೆರೆತೋಗಿದ್ದಾಳೆ. ಅಲ್ಲಿ ನನ್ನ ಪ್ರೇಮ ಸತ್ತೋಯ್ತು ಅಂತೇಳಿ ಬೇಜಾರದಲ್ಲಿದ್ದೀನಿ, ಅದಕ್ಕೆ ತಾನೇ ಎಣ್ಣೆ ಹೊಡಿತಾ ಇರೋದು. ತಿರುಗಿ ಯಾಕೋ ಪ್ರೇಮದ ಬಗ್ಗೆ ಮಾತಾಡ್ತಾ ಇದೀಯಾ? ಹಾಳಾಗೋಗಿರೋ ಮಕ ನೋಡು. ಅದು ನಿನ್ ದುರದೃಷ್ಟ. ನಿನ್ ಪಕ್ಕದ ಮನೆ ಹುಡುಗಿ ಸಾವುಕರನ್ ನೋಡ್ತಿದ್ದಂಗೆ 10 ವರ್ಷ ಪ್ರೀತಿನ ಹಾಗೆ ತುಳಿದಾಕ್ಬಿಟ್ಟು ಹೋದ್ಲಲ್ಲ, ಹಾಗೆ ನೀನು ಮಾಡು. ಬಿಟ್ಟಾಕೋಳ್ನ.